ಮುಖ್ಯಮಂತ್ರಿಗಳು ಹೇಳಿದರೆ ನಮ್ಮ ಸರ್ಕಾರ ಆಗಿದ್ಕೆ ಇಂಥ ಇದು ಹಗರಣ ಹೊರಗಡೆ ಬಂತು, ಕಾಂಗ್ರೆಸ್ ಆಡಳಿತ ಆಗಿದ್ರೆ ಮುಚ್ಚಾಕಬಿಡ್ತಾ ಇದ್ರಲ್ಲಿ ವ್ಯವಸ್ಥಿತವಾಗಿ ಮುಚ್ಚಾಕ್ಬಿಡ್ತಿದ್ರು. ಇದು ದೇರ್ ಆರ್ ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಫ್ಯಾಕ್ಟ್ಸ್ ಇದೆ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇವರು ಮಂತ್ರಿ, ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಅಸೆಂಬ್ಲಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಅಕ್ರಮ ಏನೂ ನಡೆದಿಲ್ಲ ಅಂತ ಹೇಳಿದ್ದು ಯಾರು? ಯಾರು ಹೇಳಿದ್ದು? ಮುಖ್ಯಮಂತ್ರಿ ಯಾರು? ಯಾರ್ರಿ? ಬಸವರಾಜ ಬೊಮ್ಮಾಯಿ. ಮತ್ತೆ ಈಸ್ ಇಟ್ ನಾಟ್ ಎ ಮಿಸ್ಇನ್ಫಾರ್ಮೇಶನ್ ಗಿವನ್ ಟು ದಿ ಅಸೆಂಬ್ಲಿ? ಒಬ್ಬ ಜವಾಬ್ದಾರಿ ಮಂತ್ರಿ ಈಸ್ ಆನ್ಸರ್ಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಅವ್ರು ಹೇಳ್ತಾರೆ ಅಂತಂದ್ರೆ ಹೌ ಕೆನ್ ಹಿ ಕಂಟಿನ್ಯೂ ಎಸ್ ಎ ಮಿನಿಸ್ಟರ್? ಅವ್ರಿಗೇನಾದ್ರು ಮೊರಾಲಿಟಿ ಇದ್ರೆ ಅವ್ರು ಕೂಡಲೇ ಡಿಸ್ಮಿಸ್ ಮಾಡಬೇಕು. ಹೌ ಕೆನ್ ಹಿ ಗಿವ್ ದಿ ಮಿಸ್ಇನ್ಫಾರ್ಮೇಶನ್, ರಾಂಗ್ ಇನ್ಫಾರ್ಮೇಶನ್ ಟು ದಿ ಅಸೆಂಬ್ಲಿ? ನೀವೇ ಹೇಳಿಯಪ್ಪ. ಇನ್ನೊಂದು ಹೇಳಿದಾರೆ ಅವರು, ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ತಕ್ಕಂತ ಆಯ್ತಪ್ಪ, ಆಗ ಏನ್ ಮಾಡ್ ಮೂರು ದಿನ ಬಿಡುಗಡೆ ಮಾಡ್ತಾರೆ. ಆಗೇನ್ ಮಾಡ್ತಿದ್ಯಪ್ಪ ನೀನು ಮೂರು ದಿನ ಬಿಡುಗಡೆ? ಆಯ್ತು, ಅದಕ್ಕೂ ಎಂಕ್ವೈರಿ ಮಾಡಿಸು. ಆಗೆಲ್ಲ ಸುಮ್ಮನೆ ಇದ್ಬಿಟ್ಟು ಈಗ ನಾವು ಹೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ. ಆಗೇನ್ ಮಾಡ್ತಿದ್ದೆ? ವಾಟ್ ವರ್ ಯು ಡೂಯಿಂಗ್? ಕಡಲೆಪುರಿ ತಿಂತಿದ್ದ? ಯು ಆರ್ ಇನ್ ದಿ ಅಪೋಸಿಷನ್. ವಾಟ್ ವರ್ ಯು ಡೂಯಿಂಗ್? ವೈ ಯು ಹ್ಯಾವ್ ನಾಟ್ ರೈಸ್ಡ್ ಇಟ್? ಇಫ್ ದೇರ್ ಇಸ್, ಇಫ್ ದೇರ್ ಆರ್ ಎವಿಡೆನ್ಸ್, ಕೊಡಿ ಎಂಕ್ವೈರಿ, ಕೊಡಿ. ಇಲ್ಲ, ಅವರು ದಾಖಲೆ ಬಿಡುಗಡೆ ಮಾಡಿ ನಾವು ಜನರಿಗೆ ಹೇಳ್ತೇವೆ ಅಂತ ಹೇಳಿದಾರೆ ಸರ್. ನಿನ್ನೆ ಎಂಕ್ವೈರಿ ಮಾಡ್ರಿ ಜನಗಳಿಗೆ ಏನಂತ ಹೇಳೋದು, ಸುಳ್ಳು ಹೇಳಿದ್ರೆ ಎಂಕ್ವೈರಿ ಮಾಡ್ರಿ. ಇಫ್ ಯು ಗಾಟ್ ಡಾಕ್ಯುಮೆಂಟ್ಸ್, ಡಾಕ್ಯುಮೆಂಟ್ಸ್ ಮೊದಲೇ ಇರಬೇಕಲ್ಲ ಇವರಿಗೆ. ಹಾಗೆ ಸುಮ್ಮನೆ ಇದ್ರಿ ಡಾಕ್ಯುಮೆಂಟ್ಸ್ ಇದ್ರು? ಇಸ್ ಇಟ್ ನಾಟ್ ಎನ್ ಅಫೆನ್ಸ್? ಲಾ ಓದ್ಕೊಂಡಿದ್ದಾರೆ ಅವರು? ಕಾಂಗ್ರೆಸ್ ಸರ್ಕಾರ ನಾವು ಆಗ ಪ್ರಸ್ತಾಪ ಮಾಡಿದ್ರೆ ಐದತ್ತು ಸಲ ರಾಜೀನಾಮೆ ಕೊಡ್ಬೇಕಾಗ್ತಿತ್ತು. ಓ, ನನ್ನ ಉಳಿಸಕ್ಕೋಸ್ಕರ ರಕ್ಕು ಪ್ರಸ್ತಾಪ ಮಾಡಲಿಲ್ವಾ?